ಸುಮ್ಮನೆ ಬಾಯಿ ಬಿಚ್ಕೊಂಡು ಬರ್ತೀಯಾ? ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ನಿನ್ ಮಕ ನೋಡ್ತಲ್ಲ ಸಾವ್ಗಿರಕ್ಕಿ, ಯಾಕೆ ನನ್ ಪ್ರಾಣ ತಿಂತೀಯ? ಫುಟ್ಬಾಲ್ ಹೊತ್ತವಂಗ ಹೊತ್ತು ಬಿಡ್ಬೇಕು ನಿನ್ನ ತಪ್ಪಳೆ. ಏನ್ ತಿಂತೀರಾ ಸರ್? ಏನೈತೆ? ಇಡ್ಲಿ, ಖಾರ ಬಾತು, ಚೌಚೌ ಬಾತು, ಪೂರಿ, ಸೆಟ್ ದೋಸೆ, ಪ್ಲೇನ್ ದೋಸೆ ಇದೆ. ಪೂರಿ ಏಯ್ ಮುಚ್ಕೋ ಬಾಯ್ನ. ಪೂರಿ ಅಂತೆ, ಪೂರಿ ಎರಡು ಪ್ಲೇನ್ ತಗೊಂಬಾ. ಚಟ್ನಿನ ಸಾಂಬಾರ ಅದೆರಡು ಬೇಡ, ಸಕ್ಕರೆ ತಗೊಂಬಾ. ಏನ ಸರಿ, ಸಾಂಬಾರ್ ತಗೊಂಬಾ. ಇನ್ನೇನ್ ಬೇಕು? ಇನ್ನೆರಡೆರಡು ದೋಸೆ ತಗೊಂಬಾ. ಇದನ್ನ ತಿನ್ನ. ಚಟ್ನಿನ ಸಾಂಬಾರ ಎರಡು ಬೇಡ, ಸಕ್ಕರೆ ತಗೊಂಬ. ಮತ್ತೆ ಸಕ್ಕರೆ ಕೇಳ್ತಾ ಇದೆಯಲ್ಲ, ನಿನ್ ತಲೆಯಲ್ಲಿ ಏನಿದೆಯಯ್ಯ? ಆ ಬೋರ್ಡ್ ನಲ್ಲಿ ಏನ್ ಬರ್ದಿದೆ ಅಂತ ಓದಿದ್ಯ ನೀನು? ತಲೆ ಎಲ್ಲ ಮಾತಾಡ್ಬೇಡ ನೀನು, ನನ್ ತಲೆಯಲ್ಲಿ ಏನೇನಿರ್ಬೇಕ ಎಲ್ಲ ಇದೆ. ನಿನ್ ತಲೆಯಲ್ಲಿ ಜೇಡಿ ಮಣ್ಣಿರೋದು. ಏನ್ ಗಿರಾಕಿನಯ್ಯ ನೀನು? ಏನಯ್ಯ ಬರ್ದಿದ್ಯಾ ಬೋರ್ಡ್ ನಲ್ಲಿ? ಇನ್ನು ಮುಂದೆ ದೋಸೆಗೆ ಸಕ್ಕರೆ ಕೊಡೋದಿಲ್ಲ ಅಂತ ತಾನೆ? ಇದು ಎರಡನೇ ದೋಸೆ ತಿಂತಾ ಇರೋದು, ಈ ದೋಸೆಗೆ ಸಕ್ಕರೆ ತಗೊಂಡ್ ಬಾ. ಯಜಮಾನ್ರೆ, ನನ್ಗೆ ಇವನ್ ಕೈಯಲ್ಲಿ ಮಾತಾಡಕ್ ಆಗಲ್ಲ. ಬೋರ್ಡ್ ತಿರುಗ್ಸಯ್ಯ ನೋಡ್ದ ಬೋರ್ಡ್ನ. ಸರಿ ಸರಿ, ಚಟ್ನಿ ತಗೊಂಬಾ. ಇನ್ನೇನ್ ಕಾಫಿ, ಟೀ, ಹಾಲು? ಇನ್ನು ಮೂರ್ ಮೂರ್ ದೋಸೆ ತಗೊಂಬಾ. ಹೊಟ್ಟೆನಾ? ಚಟ್ನಿನ ಸಾಂಬಾರ ಅದೆರಡು ಬೇಡ, ಸಕ್ಕರೆ ತಗೊಂಬಾ. ಒಳ್ಳೆ ತಲೆನೋ ಆಯ್ತಲ್ಲಯ್ಯ, ಬೋರ್ಡ್ ಮೇಲೆ ಬರ್ದಿದ್ ಓದಿದ್ಯಾ ಮತ್ ಸಕ್ಕರೆ ಕೇಳ್ತೀಯಲ್ಲಯ್ಯ. ಯೌ ಏನು, ಯಾಕ ಹಂಗ್ ಶಂಕ ಹೊಡ್ಕೋತಾ ಇದ್ಯಾ? ಬೋರ್ಡ್ ನಲ್ಲಿ ಏನ್ ಬರ್ದಿದ್ಯಾ ಅಂತ ನೀನೇ ಓದು. ಇನ್ನು ಮೇಲೆ ದೋಸೆಗೆ ಸಕ್ಕರೆ ಕೊಡೋದಿಲ್ಲ ಅಂತ ತಾನೆ ಬರ್ದಿದ್ಯಾ? ಇದು ಕೆಳಗಿನ ದೋಸೆ, ಇದಕ್ ಸಕ್ಕರೆ ತಂದ. ಓ ಶಿವನ, ಅವ್ರು ಹೇಳಿದ್ರು ನ್ಯಾಯ ಆಯ್ತ ಕಣ್ರೆ. ಯಜಮಾನ್ರೆ, ನನ್ಗೆ ಅವ್ನಿಗೆ ಸಪ್ಲೈ ಮಾಡಕ್ಕಾಗಲ್ಲ, ಅವನ ಹತ್ರ ಮಾತಾಡಕ್ಕೂ ಆಗಲ್ಲ, ನೀವೇ ವಿಚಾರಿಸ್ಕೊಳ್ಳಿ. ಲೋ ಯಾರೋ ಅಲ್ಲಿ ಅವ್ರಿಬ್ಬನ ಆಚೆ ದಬ್ಬ. ನಮ್ಮನ್ನ ಆಚೆ ದಬ್ಬಕ್ಕೆ ಧೈರ್ಯ ಆಯ್ತಾ? ತಾಕತ್ ಐತಾ? ಮೀಸೆ ಐತಾ? ಯಾರೋ ನೋಡಿದ್ರೆ ಹೋಟೆಲ್ ಇದೇ ಗಲಾಟೆ ಆಗ್ಬಿಡ್ತಾನ್ರಿ. ಏನಾದ್ರು ಒಂದು ಕಿತಾಪತಿ ಇದ್ದೇ ಇರ್ತದಲ್ಲ. ತಾಯಿ, ಕಷ್ಟದಲ್ಲಿರೋರ್ಗೆಲ್ಲ ಸಹಾಯ ಮಾಡ್ತಿ ಅಂತಲ್ಲ, ಚಿಂತೆಯಲ್ಲಿರೋ ಮನುಷ್ಯನಿಗೆ ನಿಶ್ಚಿಂತೆ ಕೊಡ್ತಿ ಅಂತಲ್ಲ, ನಾನು ಎಷ್ಟು ವರ್ಷಗಳಿಂದ ಕಷ್ಟ ಪಡ್ತಾ ಇದ್ದೀನಿ, ನನಗೇನಾದ್ರೂ ಒಳ್ಳೇದ್ ಮಾಡಬಾರ್ದ? ನೀನೆಲ್ಲಿ ಮಾಡ್ತೀಯ? ನಿನ್ನ ಬಗ್ಗೆ ಹೇಳೋದೆಲ್ಲ ಶುದ್ಧ ಸುಳ್ಳು, ನಿನ್ನ ನಾ ಉಚ್ಚರೇ ನಂಬೋದು. ನೀನು ನಿಜವಾದ ಸತ್ಯ ಸರಸ್ವತಿನೇ ಆಗಿದ್ರೆ ನನಗೆ ವರ ಕೊಡು ನೋಡೋಣ. ನನ್ ಕೈಗಿಲು ನಿಜನೆ ತಾಯಿ, ತಾಯಿ ನನ್ ಕೂಗಿಗೆ ಪ್ರತ್ಯಕ್ಷ ಆಗೇ ಬಿಟ್ಟಮ್ಮ. ಭಕ್ತ, ನನ್ನ ಮೇಲೆ ಏಕಿಷ್ಟೊಂದು ಕೋಪ? ನಿನ್ನ ಕಷ್ಟವೆಲ್ಲ ನನಗೆ ಗೊತ್ತು, ನಿನ್ನ ಚಿಂತೆ ಇಂದಿಗೆ ತೀರಿತು. ನಿನಗೇನು ವರ ಬೇಕಾದ್ರೂ ಕೇಳು, ಕೊಡ್ತೀನಿ. ತಾಯಿ, ನಿನ್ನ ನೋಡಿದ ಗಾಬರಿಯಲ್ಲಿ ನಂಗೆ ಮಾತೇ ಬರ್ತಾ ಇಲ್ಲ. ತಾಯಿ, ನನ್ನನ್ನ ದೂರವಾಗಿ ಎಲ್ಲಾದ್ರೂ ಇಂಗ್ಲೆಂಡ್ಗೋ ಅಮೆರಿಕಗೋ ಕಳಿಸ್ಬಿಡು. ಅಲ್ಲಿ ನಾನು ದೊಡ್ಡ ಫ್ಯಾಕ್ಟ್ರಿ ನಡೆಸ್ಬೇಕು, ಆ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಜನ ಕೆಲಸ ಮಾಡ್ಬೇಕು. ನಂಗೆ ಕೈಗೊಬ್ಬ ಆಳು, ಕಾಲ್ಗೊಬ್ಬ ಆಳು, ಹಂಗ್ ಮಾಡ್ತೀಯ ತಾಯಿ? ನಾನು ಸೂಟು, ಬೂಟು, ಹ್ಯಾಟು, ಕೂಲಿಂಗ್ ಗ್ಲಾಸ್ ಸಮೇತ ರಿವಾಲ್ವಿಂಗ್ ಚೇರ್ ನಲ್ಲಿ ರೌಂಡ್ ಹೊಡಿಬೇಕು. ಹಂಗ್ ಮಾಡ್ತೀಯ ತಾಯೇ? ತಾಯಿ, ನನಗೊಂದು ವರ ಕೊಡು ತಾಯಿ. ಕೇಳು ಭಕ್ತ, ನಿನಗೇನು ಬೇಕು? ನಾನು ದಿನಾಗ್ಲೂ ಗ್ಲಾಸ್ ಅಲ್ಲೇ ನೀರನ್ನು ಕುಯ್ತಾ ಇದ್ದೇನೆ ತಾಯಿ. ನಾನು ದೊಡ್ಡ ಪಟೇಲ್ನಾಗಿ 100 ಎಕರೆ ಮಾವಿನ ತೋಟ, 100 ಎಕರೆ ತೆಂಗಿನ ತೋಟ, 100 ಎಕರೆ ದ್ರಾಕ್ಷಿ ತೋಟ. ಭಕ್ತ, ಅವರು ಈಗ ಚೆನ್ನಾಗಿದ್ದಾರೆ,
ನೀನು ಕೇಳು, ವರ ಕೊಡ್ತೇನೆ. ತಾಯಿ, ನನಗೆ ಯಾವರೂ ಬೇಡ, ಹೋದವರು ತಿರುಗಿಲ್ಲೇ ಬರಬೇಕು. ಇದೇನಿದು? ಸ್ವಲ್ಪತ್ತಿಗೆ ಮುಂಚೆ ರಿವಾಲ್ವಿಂಗ್ ಚೇರಲ್ಲಿ ತಿರುತ್ತಾ ಇದ್ನಲ್ಲ, ಇಲ್ಲೆಂಗ್ ಬದ್ಬಿದ್ದೆ? ಟೋಪಿ ಕನ್ನಡಕ ಫೋಟು. ಉಳ್ಳ, ನೀನ್ ಇಲ್ಲೇ ಇದ್ಯಾ? ದಿಢೀರ್ ಅಂತ ನೀವಿಬ್ರು ಕಾಣೆ ಆಗ್ಬಿಟ್ರಿ. ನಾ ದೇವ್ರ ಹತ್ರ ಬೇಡ್ಕೊಂಡೆ ನೀವಿಬ್ರು ವಾಪಸ್ ಬರ್ಲಿ ಅಂತ. ನೀನ್ ಬೇಡ್ಕೊಂಡೆ, ನಾವ್ ಬಂದ್ ಬಿದ್ವಿ. ಏನು ನಾಯಿ ನನ್ ಮಗನೇ, ನಾವಿಬ್ರು ಚೆನ್ನಾಗಿರೋದ್ ನಿಂಗೆ ಇಷ್ಟ ಇಲ್ವಾ? ಅಯ್ಯೋ ನನ್ ಮಗನೇ, ಅದಕ್ಕೆ ನೀನ್ ಬೆಳ್ದಿಲ್ಲ ಕಣಲೆ.